ರಾಜ್ಯ ರಾಜಕೀಯದಲ್ಲಿ ಈಗ ಪರ್ಸಂಟೇಜ್ ಫೈಟ್ ಜೋರಾಗಿದೆ ರಾಷ್ಟ್ರಪತಿ ಮತ್ತೆ ಪ್ರಧಾನಿಗಳಿಗೆ ಗುತ್ತಿಗೆದಾರರ ಸಂಘ ದೂರು ಕೊಟ್ಟಿದೆ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣರಿಂದ ಪತ್ರ ಹೋಗಿದೆ ಇದೇ ವರ್ಷದ ಜುಲೈ ತಿಂಗಳಲ್ಲಿ ಕೆಂಪಣ್ಣ ಪತ್ರ ಬರೆದಿದ್ದಾರೆ ಸಚಿವರು ಸಂಸದರು ಶಾಸಕರು ಅಧಿಕಾರಿಗಳ ವಿರುದ್ಧ ದೂರು ಈ ಪತ್ರದಲ್ಲಿ ಇರೋದು ಇದೇ ದೂರಿನ ಪ್ರತಿಯನ್ನ ಕಾಂಗ್ರೆಸ್ ರಾಜ್ಯಪಾಲರಿಗೆ ಕೊಟ್ಟಿದೆ ಕೆಂಪಣ್ಣ ದೂರಿನ ಪ್ರತಿ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ ಸೊ ಒಂದು ಭಾಗದಲ್ಲಿ ಅದನ್ನು ಕೂಡ ಗಮನಿಸ್ತಾ ಇದ್ದೀರಾ ಈಗ ರಾಜ್ಯ ರಾಜಕೀಯದಲ್ಲಿ ಪರ್ಸೆಂಟೇಜ್ ಫೈಟ್ ಜೋರಾಗಿ ನಡೀತಾ ಇದೆ ಸ್ವತಃ ಗುತ್ತಿಗೆದಾರರ ಸಂಘನೆ ರಾಷ್ಟ್ರಪತಿ ಮತ್ತೆ ಪ್ರಧಾನಿಗಳಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರದಲ್ಲಿ ದೂರನ್ನ ಬರೆದಿರೋದ್ರಿಂದಾಗಿ ರಾಜ್ಯ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಕೆಂಪಣ್ಣ ಈ ಪತ್ರವನ್ನ ಬರೆದಿದ್ದಾರೆ ಇದು ಕಾಂಗ್ರೆಸ್ಗೂ ಕೂಡ ಲಭ್ಯ ಆಗಿದೆ ಸೊ ಗುತ್ತಿಗೆದಾರರು ದೂರ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲಾಖಾ ಸಚಿವರಿಂದ ಟೆಂಡರ್ ಅನುಮೋದನೆಗೆ ಐದು ಪರ್ಸೆಂಟ್ಗೆ ಕಿರುಕುಳ ನಮಗೆ ಈ ರೀತಿ ಕಿರುಕುಳ ನೀಡ್ತಾ ಇದ್ದಾರೆ ಟೆಂಡರ್ ಅನುಮೋದನೆಗೆ ಸಚಿವರಿಂದ ಐದು ಪರ್ಸೆಂಟ್ ಕಿರುಕುಳ ಇದೆ ಇನ್ನು ಕೆಲ ಸಂಸದರಿಗೆ ಕಾಮಗಾರಿ ಆರಂಭಕ್ಕೆ ಮುಂಚೆನೇ ಎರಡು ಪರ್ಸೆಂಟ್ ಕೊಡಬೇಕು ಅನ್ನೋ ರೀತಿಯಾಗಿ ಟಾರ್ಚರ್ ಮಾಡ್ತಾ ಇದ್ದಾರೆ ಗುತ್ತಿಗೆದಾರರಿಗೆ ಇನ್ನು ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲೂ ಕೂಡ ಶಾಸಕರಿಂದ ಪರ್ಸೆಂಟೇಜ್ಗೆ ಒತ್ತಾಯ ಹೆಚ್ಚಾಗಿದೆ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರ ಪತ್ರದಲ್ಲಿರೋದು ಕಟ್ಟಡ ಕಾಮಗಾರಿಗೆ ಐದು ಪರ್ಸೆಂಟು ರಸ್ತೆ ಕಾಮಗಾರಿಗೆ ಹತ್ತು ಪರ್ಸೆಂಟ್ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಸಚಿವರು ಶಾಸಕರು ಸಂಸದರೆಲ್ಲ ಪ್ಯಾಕೇಜ್ ಸಿಸ್ಟಮ್ನಿಂದ ನೆರೆ ರಾಜ್ಯದ ಗುತ್ತಿಗೆದಾರರಿಗೆ ಲಾಭ ಆಗ್ತಾ ಇದೆ ಇವರು ಈ ರೀತಿಯಾಗಿ ಪರ್ಸೆಂಟೇಜು ಪ್ಯಾಕೇಜ್ ಸಿಸ್ಟಮ್ ಮಾಡ್ಕೊಂಡಿರೋದ್ರಿಂದ ಪಕ್ಕದ ರಾಜ್ಯದವರು ಇದರ ಲಾಭ ತಗೋತಿದ್ದಾರೆ ಗುತ್ತಿಗೆದಾರರು ಅಂದಾಜು ಖರ್ಚಿನಲ್ಲಿ ಹತ್ತು ಪರ್ಸೆಂಟ್ ಕೊಡೋರಿಗೆ ಶಾಸಕರು ಟೆಂಡರ್ ಕೊಡಿಸ್ತಿದ್ದಾರೆ ಸೊ ಪರ್ಸೆಂಟೇಜ್ ಎಲ್ಲಿ ಸಿಗುತ್ತೆ ಅಲ್ಲಿ ಟೆಂಡರ್ ಹೋಗ್ತಾ ಇದೆ ನೊಂದಾಯಿತ ಗುತ್ತಿಗೆದಾರರಿಗೆ ಟೆಂಡರನ್ನೇ ಕೊಡ್ತಾ ಇಲ್ಲ ಯಾರೆಲ್ಲ ನಾಮಿನೇಟ್ ಮಾಡ್ಕೊಂಡಿರ್ತಾರೆ ರಿಜಿಸ್ಟರ್ ಆಗಿರ್ತಾರೆ ನೋಂದಾಯಿತ ಗುತ್ತಿಗೆದಾರರು ಅವ್ರಿಗೆ ಟೆಂಡರೇ ಇಲ್ಲ ಎಲ್ಲ ನೆರೆ ರಾಜ್ಯದವರು ಪಾಲಾಗ್ತಾ ಇದೆ ಯಾಕಂದರೆ ಅಲ್ಲಿ ಸರ್ಕಾರಕ್ಕೆ ಪರ್ಸಂಟೇಜ್ ಸಿಗ್ತಾ ಇದೆ ಹೀಗಾಗಿ ಅವರು ಪಾಲಾಗ್ತಾ ಇದೆ ಇದರಿಂದ ಗುತ್ತಿಗೆದಾರರಿಗೆ ಕಿರುಕುಳ ಆಗ್ತಾ ಇದೆ ಜನಪ್ರತಿನಿಧಿಗಳ ಮೂಲಕ ಹೊರ ರಾಜ್ಯದ ಗುತ್ತಿಗೆದಾರರು ಭಾರೀ ಲಾಭಿ ಮಾಡ್ತಿದ್ದಾರೆ ಸೊ ಜನಪ್ರತಿನಿಧಿಗಳನ್ನು ಬಳಸ್ಕೊಂಡು ಹೊರ ರಾಜ್ಯದ ಗುತ್ತಿಗೆದಾರರು ಇಲ್ಲಿಗೆ ಲಗ್ಗೆ ಇಟ್ಟು ಭಾರಿ ಲಾಭಿ ಮಾಡ್ತಾ ಇದ್ದಾರೆ ಹೆಚ್ಚಿಗೆ ಪರ್ಸೆಂಟೇಜ್ ಕೊಟ್ಟು ಟೆಂಡರ್ಗಳನ್ನೆಲ್ಲ ಗುತ್ತಿಗೆದಾರರು ಅವರು ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ಜನಪ್ರತಿನಿಧಿಗಳನ್ನು ಬಳಸ್ಕೊಳ್ತಾ ಇದ್ದಾರೆ ಇದರಿಂದ ಸ್ಥಳೀಯ ನೈಜ ಗುತ್ತಿಗೆದಾರರ ಜೀವನ ಬಹಳ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ ಜನಪ್ರತಿನಿಧಿಗಳು ಈಗ ಟೆಂಡರ್ ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಕೊಡ್ತಾ ಇಲ್ಲ ಬೇರೆ ರಾಜ್ಯದವರು ಬಂದು ಟೆಂಡರ್ ತಗೋತಿದ್ದಾರೆ ಸ್ಥಳೀಯವಾಗಿರುವಂಥ ನೈಜ ಗುತ್ತಿಗೆದಾರರಿಗೆ ಈಗ ಬಹಳ ಸಂಕಷ್ಟ ಎದುರಿಸಬೇಕಾಗಿರೋ ಪರಿಸ್ಥಿತಿ ಇದೆ ಅಂತ ಇ ಪ್ರೊಕ್ಯೂಟ್ಮೆಂಟ ಪೋರ್ಟ್ನಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಸೊ ಅದಕ್ಕೆ ಅಂತ ಹೇಳಿ ಟೆಂಡರ್ಗೆ ಇ ಪ್ರೊಕ್ಯೂಟ್ಮೆಂಟ್ ಪೋರ್ಟಲ್ ಇದೆ ಅಲ್ಲೂ ಅನ್ಯಾಯ ಆಗ್ತಾ ಇದೆ ಅಲ್ಲೂ ಕೂಡ ಸರಿಯಾಗಿ ಈ ಟೆಂಡರ್ ನಡೀತಾ ಇಲ್ಲ ಸಿಗಬೇಕಾದವ್ರಿಗೆ ಸಿಗ್ತಾ ಇಲ್ಲ ಅದರಿಂದ ಯಾವುದೇ ಉಪಯೋಗ ಆಗ್ತಾ ಇಲ್ಲ ಅನ್ನೋದು ಸ್ಥಳೀಯ ಗುತ್ತಿಗೆದಾರರು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟು ಕಮಿಷನ್ ಅಂತ ಕೊಡಬೇಕು ಹತ್ತತ್ರ ಮೂವತ್ತು ಪರ್ಸೆಂಟ್ವರೆಗೆ ಕಮಿಷನ್ ಅಂತ ಕೊಟ್ಟರೆ ಮಾತ್ರ ಸ್ಥಳೀಯ ಗುತ್ತಿಗೆದಾರರಿಗೆ ಕೊಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಹತ್ತು ಪರ್ಸೆಂಟ್ಗೆ ಬೇರೆ ರಾಜ್ಯದವರಿಗೆ ಗುತ್ತಿಗೆದಾರರಿಗೆ ಜನಪ್ರತಿನಿಧಿಗಳು ಸಚಿವರು ಶಾಸಕರು ಕೊಡ್ತಿದ್ದಾರೆ ಅಂತ ಕೆಲಸ ಆರಂಭಕ್ಕೆ ಮುನ್ನನೇ ಜನಪ್ರತಿನಿಧಿಗಳು ಅಧಿಕಾರಿಗಳು ಇವರೆಲ್ಲರಿಗೂ ಕೂಡ ಕೊಡಬೇಕು ಪರ್ಸೆಂಟೇಜನ್ನು ಕೆಲಸ ಮುಗಿದ ಬಾಕಿ ಬಿಲ್ ಬಿಡುಗಡೆಗೂ ಐದು ಪರ್ಸೆಂಟಿಂದ ಆರು ಪರ್ಸೆಂಟ್ ಕೂಡ ಕೊಡಬೇಕು ಟೆಂಡರ್ ಆಗೋ ಸಂದರ್ಭದಲ್ಲಿ ಮುಂಚೆನೇ ಕೊಡಬೇಕು ಇನ್ನು ಬಿಲ್ ಕ್ಲಿಯರ್ ಮಾಡಿಸ್ಕೊಳ್ಳೋ ಸಂದರ್ಭದಲ್ಲಿ ಮತ್ತೆ ಆಗ ಐದರಿಂದ ಆರು ಪರ್ಸೆಂಟ್ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ನಮಗೆ ಟೆಂಡರು ಸಿಗೋಲ್ಲ ನಮ್ಮ ಕೆಲಸಗಳು ಆಗಲ್ಲ ಯಾರೋ ಬಂದು ಇಲ್ಲಿ ಗುತ್ತಿಗೆ ಪಡ್ಕೊಂಡು ಹೋಗ್ತಾರೆ ಅಂತ ಇದು ಒಳ್ಳೆ ಗುತ್ತಿಗೆದಾರರ ಕೆಲಸದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಕೂಡ ಈ ದೂರಿನ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟೇಜ್ ಕೊಡಬೇಕು ಅಂತ ಹೇಳಿದ್ರೆ ಇನ್ನು ಕೆಲಸ ಮಾಡಿಸಿ ಅವ್ರ ಲಾಭ ಇಟ್ಕೊಂಡು ಬಿಲ್ ಕ್ಲಿಯರ್ ಮಾಡಿಸ್ಕೊಳ್ಳೋ ಅಷ್ಟೊತ್ತಿಗೆ ಹೇಗೆ ಅದು ಒಳ್ಳೆ ಗುತ್ತಿಗೆದಾರರ ಕೆಲಸದ ಮೇಲೆ ಪರಿಣಾಮ ಇದೆ ಅಂತ ಪ್ರಾಮಾಣಿಕ ಮತ್ತು ಉತ್ಸಾಹಿ ಗುತ್ತಿಗೆದಾರರಿಗೆ ಇದರಿಂದ ಅನ್ಯಾಯ ಆಗ್ತಾ ಇದೆ ಎಷ್ಟು ಮಂದಿ ಇದ್ದಾರೋ ಈ ರೀತಿ ಪ್ರಾಮಾಣಿಕ ಅಥವಾ ಉತ್ಸಾಹಿ ಗುತ್ತಿಗೆದಾರರಿಗೆ ಗೊತ್ತಿಲ್ಲ ಕನಿಷ್ಠ ಪ್ರಮಾಣದಲ್ಲಿ ಇದ್ದರೂ ಕೂಡ ಅಂಥವ್ರಿಗೆ ಇದರಿಂದ ಅನ್ಯಾಯ ಆಗ್ತಾ ಇದೆ ಪ್ರಾಮಾಣಿಕವಾಗಿರುವಂಥವ್ರಿಗೆ ಸೊ ಹೀಗಾಗಿ ಈ ಕಡೆ ಗಮನ ತಾವು ಅಂತ ಇದರಿಂದ ದೇಶಕ್ಕೆ ಅತಿ ದೊಡ್ಡ ನಷ್ಟವಾಗ್ತಾ ಇದೆ ಅಂತ ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಗುತ್ತಿಗೆದಾರರ ಸಂಘದಿಂದ ರಾಷ್ಟ್ರಪತಿ ಮತ್ತು ಪ್ರಧಾನಿಗಳಿಗೆ ಹೋಗಿರುವಂಥ ದೂರಿನ ಪತ್ರದಲ್ಲಿ ಈ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಅದು ಪಬ್ಲಿಕ್ ವಿಗೆ ಕೂಡ ಪ್ರತಿ ಲಭ್ಯ ಆಗಿದೆ ಸೊ ಏನೆಲ್ಲ ಇದೆ ಅದರಲ್ಲಿ ನೋಡ್ತಾ ಇದ್ದೀರಾ ಇವೆಲ್ಲ ಗೊತ್ತಿದ್ರೂ ಕೂಡ ಕಾನೂನು ರೀತಿಯಾಗಿ ಕ್ರಮಗಳಾಗ್ತಾ ಇಲ್ಲ ಗೊತ್ತಿದ್ದು ಗೊತ್ತಿಲ್ಲದ ಹಾಗಿದ್ದಾರೆ ಎಲ್ಲ ಗೊತ್ತಿದೆ ತಿಳಿದದ್ದೇನಿಲ್ಲ ಪರ್ಸೆಂಟೇಜ್ ಎಷ್ಟಿದೆ ಯಾಕೆ ಬೇರೆ ಗುತ್ತಿಗೆದಾರರಿಗೆ ಹೋಗ್ತಾ ಇದೆ ಅದರಿಂದ ಇಲ್ಲೇನು ಪರಿಣಾಮ ಬೀರ್ತಾಯಿದೆ ಎಲ್ಲ ಗೊತ್ತಿದೆ ಆದರೂ ಏನು ಕ್ರಮ ಆಗ್ತಾಯಿಲ್ಲ ರಾಜ್ಯ ಸರ್ಕಾರ ಸ್ವಪ್ರೇರಿತವಾಗಿ ಕ್ರಮ ತೆಗೆದುಕೊಳ್ಳೋ ಇರಾದೆಯನ್ನು ತೋರಿಸ್ತಾ ಇಲ್ಲ ರಾಜ್ಯ ಸರ್ಕಾರಕ್ಕೆ ಆಸಕ್ತಿ ಇಲ್ವಾ ಅಥವಾ ಸ್ವಪ್ರೇರಿತವಾಗಿ ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ ಗೊತ್ತಿಲ್ಲ ಅವರ ಅರಿವಿಗಿಲ್ಲ ಅನ್ನೋದಂತೂ ಸುಳ್ಳು ಆದರೂ ಕ್ರಮ ಆಗ್ತಾ ಇಲ್ಲ ಹಾಗಾಗಿ ಕೇಂದ್ರ ಸರ್ಕಾರ ತುರ್ತಾಗಿ ಕ್ರಮ ತೆಗೆದುಕೊಳ್ಬೇಕು ಅಂತ ಒಂದು ಲಕ್ಷಕ್ಕೂ ಹೆಚ್ಚು ಗುತ್ತಿಗೆದಾರರ ಸಹಾಯಕ್ಕೆ ಕೇಂದ್ರ ಬರಬೇಕಾಗಿದೆ ಅಂತ ಹೇಳಿ ನಿಮ್ಮ ಗಮನಕ್ಕೆ ತರ್ತಾ ಇದೀವಿ ಇದನ್ನ ಅಂತ ಪತ್ರ ಬರೆದಿದ್ದಾರೆ ಸೊ ನೆವರ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಪ್ರೆಸಿಡೆಂಟ್ ಆಫ್ ದಿ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಆಸ್ ರಿಟನ್ ಎ ಲೆಟರ್ ಟು ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ ಸ್ಟೇಟಿಂಗ್ ದಟ್ ವಿ ಹ್ಯಾವ್ ಟು ಗಿವ್ ಫಾರ್ಟಿ ಪರ್ಸೆಂಟ್ ಆಫ್ ದಿ ಕಮಿಷನ್ ಅದಕ್ಕೋಸ್ಕರವಾಗಿ ಟ್ರೆಸ್ಟ್ ರೂಲ್ಗೆ ರೆಕಮೆಂಡ್ ಮಾಡಬೇಕು ಅಂತ ಹೇಳಿ ರಾಜ್ಯಪಾಲರಿಗೆ ಜಡ್ಜ್ ನೇತೃತ್ವದಲ್ಲಿ ಒಂದು ತನಿಖೆ ಆಗಬೇಕು ಅಂತೇಳಿ ಒತ್ತಾಯ ಮಾಡಿದ್ದೇವೆ ನಮ್ಮ ರಾಜ್ಯದ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರು ಕೆಂಪಣ್ಣವರು ನಲವತ್ತು ಪರ್ಸೆಂಟ್ ಬರೀ ಕಮಿಷನ್ ಅನ್ನು ನಾವು ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಕೊಡಬೇಕು ಅಂತ ಹೇಳಿದ್ದಾರೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಏನು ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ ಅದು ಕೂಡ ನಾವು ಈಗಾಗಲೇ ದಾಖಲೆ ತೆಗೆದುಕೊಂಡು ಈಗಾಗಲೇ ಗವರ್ನರ್ಗೆ ಕೊಟ್ಟಿದ್ದೇವೆ ನಮ್ಮ ಒತ್ತಾಯ ಈ ಸರ್ಕಾರ ವಜಾ ಮಾಡಬೇಕು ತ್ರೀ ಫಿಫ್ಟಿ ಫಿಫ್ಟಿ ಸಿಕ್ಸ್ ಇನ್ವಾಕ್ ಮಾಡಬೇಕು ಇದೊಂದು ಅತಿ ದೊಡ್ಡ ಭ್ರಷ್ಟ ಸರ್ಕಾರ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಸುಖೇಶ್ ಸುಖೇಶ್ ಈಗ ಪ್ರತಿಪಕ್ಷಗಳು ಇದು ಪರ್ಸೆಂಟೇಜ್ ಸರ್ಕಾರ ಅಷ್ಟು ಪರ್ಸೆಂಟ್ ಇಷ್ಟು ಪರ್ಸೆಂಟ್ ಅಂತ ಹೇಳ್ತಾನೆ ಇದ್ರು ಬಟ್ ಈಗ ಗುತ್ತಿಗೆದಾರರ ಸಂಘದಿಂದಾನೇ ಪ್ರಧಾನಿಗಳಿಗೆ ಪತ್ರ ಹೋಗ್ಬಿಟ್ಟಿದೆ ಬಹಳ ದೊಡ್ಡ ಮುಜುಗರ ಅಲ್ವಾ ಸರ್ಕಾರಕ್ಕೆ ವಿಜಯ್ ಒಂದಂತೂ ಸ್ಪಷ್ಟ ಪ್ರಧಾನಿಗೆ ಮತ್ತೆ ರಾಷ್ಟ್ರಪತಿಗಳಿಗೆ ಪತ್ರ ಹೋಗಿದೆ ಅನ್ನುವಂಥದ್ದು ಆ ವಿಚಾರವಾಗಿ ಒಂದು ನಿಷ್ಪಕ್ಷಪಾತವಾದ ತನಿಖೆ ನಡೀಬೇಕು ಮತ್ತು ನ್ಯಾಯಸಮ್ಮತವಾಗಿರಬೇಕು ಅದು ಅನ್ನುವಂಥ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ತನಿಖೆ ಅನ್ನುವಂಥ ಒತ್ತಾಯವನ್ನು ಕಾಂಗ್ರೆಸ್ ಪಕ್ಷ ಮಾಡಿರುವಂಥದ್ದು ಇದೇ ವಿಚಾರವಾಗಿ ರಾಜ್ಯಪಾಲರನೇ ಇವತ್ತು ರಾಜಭವನದಲ್ಲಿ ಭೇಟಿಯಾಗಿದ್ದಾರೆ ಅಂದ್ರೆ ಸರ್ಕಾರದಲ್ಲಿ ಶೇಕಡಾ ನಲವತ್ತು ಪರ್ಸೆಂಟ್ ಅಷ್ಟು ಕಮಿಷನ್ ಕೊಟ್ಟರೆ ಮಾತ್ರ ಕೆಲಸ ಆಗುತ್ತೆ ಅನ್ನುವಂಥ ಆರೋಪವನ್ನ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಮಾಡಿದ್ದಾರೆ ಅನ್ನುವಂಥದ್ದು ಕೆಂಪಣ್ಣ ಅನ್ನುವಂಥವ್ರು ಈ ಒಂದು ಪತ್ರವನ್ನು ಬರೆದಿದ್ದಾರೆ ಮತ್ತು ಇದು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿರುವಂತಹ ಕೆಂಪಣ್ಣ ಬರೆದಿರುವಂತ ಪತ್ರ ಅನ್ನುವಂತ ಆರೋಪನ ಕಾಂಗ್ರೆಸ್ ಮಾಡಿದೆ ಜೊತೆಗೆ ಈ ರೀತಿಯಲ್ಲಿ ಅಂದ್ರೆ ಯಾವ ಹಂತದಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ನಡೆಯುತ್ತೆ ಅನ್ನುವಂಥದ್ದು ಕೂಡ ಅದರಲ್ಲಿ ವಿವರವಾಗಿ ನೀಡಲಾಗಿದೆ ಅಥವಾ ಬರೆಯಲಾಗಿದೆ ಅನ್ನುವಂಥದ್ದು ಕೂಡ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಾಂಗ್ರೆಸ್ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದೆ ಮತ್ತು ಇದರ ಬಗ್ಗೆ ತನಿಖೆ ಆಗಬೇಕು ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಅಥವಾ ಅವರ ಕಣ್ಣಾಳತೆಯಲ್ಲಿ ತನಿಖೆ ಆಗಬೇಕು ಅನ್ನುವಂತಹ ಮನವಿಯನ್ನ ಕಾಂಗ್ರೆಸ್ ಮಾಡಿದೆ ಆದ್ರೆ ಇದು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರ ಅಸೋಸಿಯೇಷನ್ ಏನ್ ಮಾಡುತ್ತೆ ಅಥವಾ ಏನ್ ತೀರ್ಮಾನ ಮಾಡಿರ್ಬೋದು ಅಥವಾ ಈಗಿನ ಅಭಿಪ್ರಾಯ ಏನು ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ ಜೊತೆಗೆ ಸರ್ಕಾರದ ನಿರ್ಧಾರ ಅಥವಾ ಸರ್ಕಾರದ ಪ್ರತಿಕ್ರಿಯೆ ಏನು ಇದಕ್ಕೆ ಅನ್ನೋದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ ಅವೆಲ್ಲವನ್ನು ಮೀರಿ ಕೂಡ ಇದು ಸರ್ಕಾರದ ವಿರುದ್ಧ ವಿಪಕ್ಷವಾದಂತಹ ಕಾಂಗ್ರೆಸ್ಗೆ ಸಿಕ್ಕಂತ ಒಂದು ಪ್ರಮುಖವಾದ ಅಸ್ತ್ರ ಅನ್ನೋದ್ರಲ್ಲಿ ಅನುಮಾನವಿಲ್ಲ ಇದನ್ನ ರಾಜಭವನದ ಅಂಗಳಕ್ಕೆ ತೆಗೆದುಕೊಂಡು ಹೋಗಿಬಿಟ್ಟಿದೆ ಕಾಂಗ್ರೆಸ್ ಇದು ಎಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗುತ್ತೆ ಅಥವಾ ಇದರ ರಿಸಲ್ಟ್ ಏನು ಅನ್ನುವಂಥದ್ದು ಈಗಿರುವಂತಹ ಕುತೂಹಲ ಅಭಿಜಯ್ ಓಕೆ ಧನ್ಯವಾದ ಸುಖೇಶ್ ಮಾಹಿತಿಗಾಗಿ